ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನಡ ವ್ಲಾಗ್ಸ್. ನನ್ನ ವಿಡಿಯೋ ನೋಡ್ತಾ ಇರೋರೆಲ್ಲರಿಗೂ ಗುಡ್ ಮಾರ್ನಿಂಗ್. ನಮ್ಮ ಮನೆ ಹತ್ರ ಪಕ್ಕದಲ್ಲಿ ತೋಟ ಇದೆ, ನನ್ನ ಮಗ ಆಟ ಆಡಲಿ ಅಂತ ಸ್ವಲ್ಪ ಹೊತ್ತು ಕರ್ಕೊಂಬಂದೆ. ಅವ್ನು ಸೈಕಲ್ ತೊಳ್ಯೋಕ್ಕೆ ಹಿಡ್ಕೊಂಬಿಟ್ಟ ನೀರು ನೋಡಿಬಿಟ್ಟು. ಮಕ್ಳಿಗೆ ನೀರು ಅಂದರೆ ಆಟ ಆಡೋದು ಇಷ್ಟ ಅಲ್ವಾ, ನೀರಲ್ಲಿ ಎಷ್ಟೊತ್ತು ಆಟ ಆಡಿದ್ರು ಅವ್ರಿಗೆ ಬೋರ್ ಆಗೋಲ್ಲ, ಸೈಕಲ್ ತೊಳಿತೀನಿ ಅಂತ ಇಟ್ಕೊಂಡಿದ್ದಾನೆ. ಈ ಮಕ್ಳಿಗೆ ಯಾವಾಗಲೂ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಮಾಡೋಕೆ ಹೋಗ್ಬಾರ್ದು, ಅದು ಬೇಡ ಇದು ಬೇಡ ಅಂತ. ಆವಾಗ ಸ್ವಲ್ಪ ಆರಾಮಾಗಿ ಫ್ರೀಯಾಗಿ ಆಟ ಆಡ್ಕೊಂಡಿರ್ತಾರೆ. ಇವಾಗ ರಜಾ ಬೇರೆ ಅಲ್ವಾ, ಹಂಗಾಗಿ ಪಾಪ ಹೊರಗಡೆ ಆಟ ಆಡಿಸ್ಬೇಕು ಅವರಿಗೆ, ಮನೆಯಲ್ಲೇ ಇದ್ದು ಇದ್ದು ಬೋರ್ ಆಗುತ್ತಲ್ಲ. ನಾನಿವತ್ತು ನನ್ನ ಅಡುಗೆ ಬೇಗ ಆಗೋದಕ್ಕೆ ಜೊತೆಗೆ ರುಚಿಯಾಗಿ ಆಗೋದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಆ ಪ್ರಿಪ್ರೇಷನ್ ಏನು ಅಂತ ನಿಮಗೂ ತೋರಿಸ್ತೀನಿ. ಆದರೆ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಕೊನೆಯವರೆಗೂ ನೋಡಬೇಕು ನೀವು. ಜೊತೆಗೆ ಹೊಸೊಬ್ರು ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಸೂಜ್ ಮಲ್ಲಿಗೆ ನೋಡ್ರಿ ಎಷ್ಟೊಂದು ಬಿಟ್ಟಿದೆಯಲ್ಲ, ಸಖತ್ ದೊಡ್ಡ ಗಿಡ ಅದು. ಹಂಗಾಗಿ ಸಿಕ್ಕಾಬಟ್ಟೆ ಬಿಟ್ಟಿತ್ತು ಆ ತೋಟದಲ್ಲಿ. ಅವರು ಕಿತ್ಕೊಳ್ಳಿ, ನಾವು ಯೂಸ್ ಮಾಡಲ್ಲ, ನಮಗೆ ಟೈಮು ಇಲ್ಲ ಕಿತ್ಕೊಂಡು ಮುಡ್ಕೊಳ್ಳೋಕ್ಕೆ ಅಂದರು. ಒಂದೊಂದು ಹೂವನೇ ಎಷ್ಟು ದೊಡ್ಡದಾಗಿದೆ, ನೀರು ಚೆನ್ನಾಗಿ ಬಿಡ್ತಾರೆ, ಹಂಗಾಗಿ ಸಖತ್ ದೊಡ್ಡ ದೊಡ್ಡದಾಗಿ ಬಿಡುತ್ತೆ. ಅಷ್ಟು ಘಮ ಘಮ ಅಂತಿದೆ, ನನಗಂತೂ ಒಂದು ಹೂವನೂ ಬಿಡೋಕ್ಕಾಗ್ತಿಲ್ಲ. ಅಷ್ಟು ಎಲ್ಲ ನೀಟಾಗಿ ಕಿತ್ಕೊಂಡ್ಬಿಟ್ಟು ಎಲ್ಲ ಕಟ್ಬಿಟ್ಟೆ. ಪೂಜೆ ಇದೆ ಎಲ್ಲ, ಪೂಜೆಗೆ ಹಾಕೋಣ ಶನಿವಾರದ ಪೂಜೆಗೆ ಅಂತ ಹೇಳ್ಬಿಟ್ಟು. ನೋಡಿ ಅದು ನೋಡ್ತಾ ಇದ್ರೆ ಅಷ್ಟು ಚೆನ್ನಾಗಿದೆ ಹೂವು. ಸೂಜ್ ಮಲ್ಲಿಗೆ ಜೊತೆ ಘಮ ಘಮ ಅಂತಿದೆ, ಎಲ್ಲ ಹೂವು ಅರಳ್ಬಿಟ್ಟಿದೆ. ಯಾರಿಗೆ ಹೆಣ್ಮಕ್ಳಿಗೆ ಇಷ್ಟ ಆಗಲ್ಲ ಅಲ್ವಾ ಸೂಜ್ ಮಲ್ಲಿಗೆ ಅಂದರೆ. ಬೆಳ್ಳುಳ್ಳಿ ನಾವು ಜಾಸ್ತಿ ಇದ್ದಾಗ ಈ ಥರ ಹಿಂಗೆ ಬಿಡೋದಕ್ಕಿಂತ ಇವೆಲ್ಲ ಬಿಡಿಸ್ಬಿಟ್ಟು ಕ್ಲೀನ್ ಮಾಡಿಟ್ಕೊಂಡ್ರೆ ತುಂಬ ದಿನ ಬಾಳಿಕೆ ಬರ್ತವೆ. ನೋಡಿ ಹಿಂಗೆಲ್ಲ ಬಿಡಿಸ್ಬಿಟ್ಟು ಒಣಗಿಸ್ಬಿಟ್ಟು ಬಿಡಿಸಿದ್ರೆ ಚೆನ್ನಾಗಿ ಬೇಗ ಬಿಟ್ಕೊಳುತ್ತೆ. ಜಸ್ಟ್ ಹಿಂಗೆ ಉಜ್ಜಿಬಿಟ್ಟು ಕೇರ್ಕೊಂಡ್ರೆ ಈ ಪುಡಿ ಎಲ್ಲ ಹೋಗ್ಬಿಡುತ್ತೆ. ನಾವು ಇದೇ ಥರ ಇಡೋದ್ರಿಂದ ತುಂಬ ದಿನ ಬಾಳಿಕೆ ಬರೋಲ್ಲ, ಒಳಗೆಲ್ಲ ಬೂಸ್ ಬರೋದು ಹಾಳಾಗ್ಬಿಡುತ್ತೆ ಬೇಗ ಬೇಗ. ಬೆಳ್ಳುಳ್ಳಿ ಕೇರ್ಕೊಂಬಿಟ್ರೆ ಆಯಿತು, ಎಲ್ಲ ಹೋಗ್ಬಿಡುತ್ತೆ. ಉಜ್ಜಿಬಿಟ್ಟು ಚೆನ್ನಾಗಿ ಕೇರ್ಕೊಂಡ್ಬಿಟ್ರೆ ಎಲ್ಲ ಹೋಗುತ್ತೆ. ನಿಮ್ದು ಆ ಗಂಟು ಗಂಟು ತೆಗೆದಿರ್ತಲ್ಲ ಅದೆಲ್ಲ ಸ್ವಲ್ಪ ಹಾಯ್ಕೊಂಡ್ರೆ, ಬಿಸಿಲಲ್ಲಿ ಸ್ವಲ್ಪ ಒಂದು ದಿವಸ ಒಣಗಿಸಿದ್ದೆ ಅಷ್ಟೇ, ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಡ್ಬೇಕು, ಬಟ್ ಬಾಕ್ಸ್ನ ಈ ಥರ ಟೈಟಾಗಿ ಕ್ಲೋಸ್ ಮಾಡಿಡಬಾರ್ದು, ಗಾಳಿ ಆಡೋಂಗೆ ಹಿಂಗೆ ಊಟ ಇಡಬೇಕು. ಊಟ ಇಟ್ಕೊಂಡು ಎಷ್ಟು ದಿನನಾದರೂ ನಾವು ಯೂಸ್ ಮಾಡ್ಕೋಬೋದು. ಗನಿ ಏನಿದು ಗಲೀಜು, ಎದ್ವಾ ಬಾರಪ್ಪ, ಗಲೀಜಾಗುತ್ತೆ. ನಾನು ಯಾಕೆ ಹಾಕಂತ ಹಾಕಣ್ಣ? ಏನು ನೀನು ಕೇಳಿ, ಏನಕ್ಕೆ ಹಾಕಂತೀಯ? ಇವಾಗ ನೀರು ಹಾಕ್ಬೇಕು. ಬೇಡ, ನೀರು ಹಾಕ್ಬೇಕು ನಾನೇ, ಚೆನ್ನಾಗಿರುತ್ತೆ. ನೀರು ಹಾಕ್ರೆ ಚೆನ್ನಾಗಿರೋದು ಅಂದರೆ ಇಲ್ಲ. ಏನು ಮಾಡ್ತಿದ್ದೆ? ಹೌದು ಬೆಂಗಳೂರು ನಾನು ಬೈತಿದ್ದು. ಅಲ್ಲ ಬೈತಿಲ್ಲ, ಏನು ಮಾಡ್ತಿದ್ಯಾ ಅಂದಿದ್ದು. ಕೆಸ್ರಾಗಾಡ್ತಿದ್ಯಾ? ಶೋ ಮಿ ಹನ್ಸ್, ಶೋ ಮಿ ಹನ್ಸ್. ಇದೇನು ಗೊತ್ತಲ್ಲ, ಬಾರ್ಲಿ. ಇದು ನಾನಿವತ್ತು ಇದರಲ್ಲಿ ಒಂದು ಸ್ಪೆಷಲ್ಲಾಗಿ ಟೇಸ್ಟಿಯಾಗಿ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಹಾಕಿ ಒಂದು ಎರಡು ಸಲ ನೀರು ಚೇಂಜ್ ಮಾಡಿ ಚೇಂಜ್ ಮಾಡಿ ನೀಟಾಗಿ ತೊಳ್ಕೋಬೇಕು. ಇದನ್ನು ತೊಳೆದಾಯ್ತು. ಇವಾಗ ನಾನು ಚಿಕ್ಕದು ಕಾಫಿ ಗ್ಲಾಸಲ್ಲಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಬಾರ್ಲೆನ. ಅದಕ್ಕೋಸ್ಕರ ನಾನು ಇವಾಗ ಒಂದು ಎರಡು ಗ್ಲಾಸ್ ನೀರು ಹಾಕ್ತೀನಿ. ಇದನ್ನು ಇವಾಗ ಕೂಸ್ಕೊಳ್ಳೋಣ. ಚೆನ್ನಾಗಿ ಒಂದು ಮೂರ್ನಾಲ್ಕು ವಿಷಲ್ ಕೂಗಿಸ್ಕೊಳ್ಳೋಣ. ಮೂರ್ನಾಲ್ಕು ವಿಷಲ್ ಅದು ಕೂಗ್ತಾ ಇರಲಿ, ಅಷ್ಟೊತ್ತಿಗೆ ನಾನು ಸ್ವಲ್ಪ ಏನೋ ಹುಡ್ಕೊಳ್ಳೋದಿದೆ, ಸ್ವಲ್ಪ ಬಾದಾಮಿಗೆ ಫ್ರೈ ಮಾಡಿ ಇಟ್ಕೊಳ್ಳೋಣ ಅಂತ.
ಅವಾಗ ನೆನೆಸಿ ತಿನ್ಬೇಕು. ಆ್ಯಕ್ಚುಲಿ ನೆನೆಸಿದ್ದು ಮರ್ತು ಹೋದರೆ ಒಂದೊಂದ್ಸಲ ಫ್ರೈ ಮಾಡಿ ಇಟ್ಕೊಂಡ್ರೆ ಅದು ಒಳ್ಳೇದಲ್ವ, ಟೇಸ್ಟಾಗಿ ಚೆನ್ನಾಗಿರುತ್ತೆ. ಅದನ್ನ ಸ್ವಲ್ಪ ಉರಿದ್ಬಿಟ್ಟು ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ. ಏನಕ್ಕಪ್ಪ ಬಾಕ್ಸಿಗೆ? ಆಯ್ತು ಹಾಕ್ಕೊಡ್ತೀನಿ. ಬಾದಾಮಿ ಕಾಯಿ ರೋಸ್ಟ್ ಆಗಿದೆ. ಇವಾಗ ಇದು ತಿನ್ನಕ್ ತುಂಬಾ ಚೆನ್ನಾಗಿರುತ್ತೆ, ಹಸಿ ಇದು ತಿನ್ನೋದಕ್ಕಿಂತ ನಮ್ಗೆ ಇದು ತಿನ್ನಕ್ ತುಂಬಾ ಚೆನ್ನಾಗಿರುತ್ತೆ. ಬಾಕ್ಸ್ ಕಾಫಿ ಇಟ್ಕೊಂಡ್ರೆ ಮಕ್ಕಳು ಯಾವಾಗಾದ್ರೂ ಓಡಾಡ್ಕೊಂಡು ತಿನ್ಕೊಂತಾರೆ. ಎಷ್ಟು ಒಳ್ಳೇದು ಗೊತ್ತಲ್ಲ, ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ವಯಸ್ಸಾದವ್ರವರೆಗೂ ಎಲ್ಲರಿಗೂ ಒಳ್ಳೇದು ಈ ಬಾದಾಮಿ ಕಾಯಿ. ಸ್ವಲ್ಪ ತಣ್ಣಗಾಗೋದಕ್ಕೆ ಪ್ಲೇಟ್ಗೆ ಹಾಕೋಣ, ಆಮೇಲೆ ಬಾಟ್ಲಿಗೆ ಹಾಕೋಣ ಅಂತ ನೋಡ್ತಾ ಇದ್ದೀರಾ. ಇದು ಕಸೂರಿ ಮೇತಿ ರೀ, ಕಸೂರಿ ಮೇತಿನ ಸ್ವಲ್ಪ ಬಿಸಿ ಮಾಡಿ ಬಾಕ್ಸ್ಗೆ ಹಾಕ್ಕೊಂಡು ಇಟ್ಕೊಂಡ್ರೆ ಅವಾಗವಾಗ ನಾವು ಯೂಸ್ ಮಾಡ್ಕೋಬೋದು ಎಲ್ಲದಕ್ಕೂ. ಪಲಾವ್ಗಾಯ್ತು, ಪ್ರತಿಯೊಂದಕ್ಕೂ ಯೂಸ್ ಮಾಡ್ಕೋಬೋದು. ನಾನ್ ವೆಜ್ಗಳಿಗೆ ತುಂಬ ಚೆನ್ನಾಗಿರುತ್ತೆ ಈ ಥರ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಬಾಕ್ಸ್ಗೆ. ನಾನು ಫ್ರೀ ಇದ್ದಾಗ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಬಿಸಿ ಮಾಡ್ಕೋಬೇಕು, ಜಾಸ್ತಿ ಹುಳಿ ಕುಟ್ಕೋಬಾರ್ದು, ಸುಮ್ಮನೆ ಬಿಸಿ ಆದರೆ ಸಾಕು, ಕಮ್ಮೋಗಿರುತ್ತೆ. ಮೊಟ್ಟೆ ರೆಸಿಪಿಗಳು, ಪನ್ನೀರು ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಹಾಕ್ಕೊಂಡ್ರೆ. ಬಿಸಿಯಾಗಿದೆ, ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ. ಸೊ ಇಮ್ಮಿಡಿಯೇಟ್ ನಾವು ತೆಗೆದು ಹಾಕ್ಬಿಡ್ಬೋದು. ಲಿಡ್ ಮೊನ್ನೆ ಕೊಡ್ತೀನಿ ಇರಪ್ಪ, ಮಗನಿಗೆ ರಜಾ ಅಲ್ವಾ, ಏನು ಮಾಡಕ್ ಬಿಡಲ್ಲ. ಅದ್ರಲ್ಲಿ ಮದ್ ಮಧ್ಯದಲ್ಲಿ ಏನಾದ್ರೂ ಒಂದು ಕೇಳ್ತಾ ಇರ್ತಾನೆ. ಒಂದು ಆದ ತಕ್ಷಣ ಒಂದು ನಾವು ಬಿಸಿ ಮಾಡಿದ ತಕ್ಷಣ ಈ ತರ ನೀಟಾಗಿ ಬರುತ್ತೆ ಪೌಡ್ರ್. ಹಿಂಗೆ ಪೌಡ್ರ್ ಮಾಡ್ಕೊಳಕ್ ನಮ್ಗೆ ತುಂಬಾ ನುಣ್ಣಗ್ ಪೌಡ್ರ್ ಮಾಡ್ಬಾರ್ದು, ಸುಮ್ಮನೆ ಒಂದ್ಸತಿ ಹಿಂಗೆ ಪುಡಿ ಮಾಡ್ಕೊಂಡ್ರೆ ಸಾಕು. ಸ್ವಲ್ಪ ತಣ್ಣಗಾದ್ಮೇಲೆ ಬಾಕ್ಸ್ಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಬೆಚ್ಚಿಗೆ ಮಾಡಿಬಿಟ್ಟು ಹಾಕ್ಕೋಬೇಕು ಮಿಕ್ಸಿಗೆ ಹಾಕ್ಕೊಂಡು. ಇದನ್ನು ಈ ಗೋರಿಕಾಯಿ ಜವಳಿಕಾಯಿ ಅಂತಾರೆ ಆ ಪಲ್ಯಕ್ಕೆ, ಎಲ್ಲ ಪಲ್ಯಗಳಿಗೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಒಂಚೂರು ಒಂದು ಸ್ಪೂನ್ ಉದುರಿಸ್ಬೇಕು ಪಲ್ಯ ಮಾಡುವಾಗ, ಪಲ್ಯ ಮಾಡಿದ್ದೆಲ್ಲ ಆದಮೇಲೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ಹುಚ್ಚೆಳ್ಳು ಅಂತಾರೆ ನೋಡಿ, ಚಿಟಪಟ ಅಂತ ಆಯ್ತು ನೋಡಿ, ಇಷ್ಟು ಚಿಟಪಟ ಅಂದಷ್ಟು ಸಾಕು ನಮಗೆ ಬಿಸಿಯಾಗಿದೆ ಅಂತ. ಒಂಚೂರು ಜಾಸ್ತಿ ಚಿಟಪಟ ಅಂದ ತಕ್ಷಣ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಆಲ್ರೆಡಿ ಆ ಬಾಣಲಿ ಬಿಸಿ ಇರುತ್ತಲ್ವಾ ತವಾ, ಆ ಬಿಸಿಗೇನೆ ಜಾಸ್ತಿ ಚಿಟಪಟ ಅನ್ನೋಕ್ಕೆ ಶುರುವಾಗುತ್ತೆ. ಮಿಕ್ಸಿಗೆ ಸ್ವಲ್ಪ ತದ್ಲು ಮಾಡಿ ಹಾಕ್ಕೊಳ್ಳೋಣ, ಒಂದು ಸ್ವಲ್ಪ ತಣ್ಣಗಾಗಲಿ, ಬಿಸಿ ತುಂಬ ಇದ್ದಾಗ ಹಾಕ್ಕೋಬಾರ್ದು. ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಬಿಸಿ ಮಾಡ್ಕೊಂಡ್ನಲ್ವಾ, ಸೊ ಬಿಸಿ ಮಾಡ್ಕೊಂಡು ಈ ಥರ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ. ಎಷ್ಟು ದಿನ ಆದರೂ ನಮಗೆ ಹಾಳಾಗಲ್ಲ ಇದು ಈ ಥರ ಬಿಸಿ ಮಾಡಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ. ಫ್ರೈ ಮಾಡ್ಕೊಂಡ್ನಲ್ವಾ, ಬಾದಾಮಿ ಕಾಯಿನ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ಬಿಡೋದು. ನಾವು ಈ ಥರ ಮಿಕ್ಸಿ ಕೆಳಗಡೆ ಈ ಥರ ಒಂದು ಪ್ಲೇಟ್ ಇಟ್ಕೊಳ್ಳೋದ್ರಿಂದ ಅಕಸ್ಮಾತ್ ಜಾಸ್ತಿ ನೀರು ಹಾಕಿದಾಗ ಲೀಕೇಜ್ ಆದಾಗ ನೀಟಾಗಿ ಪ್ಲೇಟ್ ಒಳಗಡೆ ಬೀಳುತ್ತೆ. ಪ್ಲೇಟ್ ಮಾತ್ರ ತೆಗೆದು ವಾಶ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ನಮಗೆ. ಖಾಲಿ ಮಿಕ್ಸಿ ಇಟ್ಟರೆ ಕೆಳಗಡೆ ಎಲ್ಲ ಬಿದ್ದೋಗುತ್ತೆ, ಕೆಳಗಡೆ ಒರೆಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಪ್ಲೇಟ್ ಆರಾಮಾಗಿ ಎತ್ಬಿಟ್ಟು ಸೋಪ್ ಹಾಕ್ಬಿಟ್ಟು ತೊಳ್ಕೊಂಬಿಡ್ಬೋದು. ಇದರಿಂದ ಜಾಸ್ತಿ ನುಣ್ಣಗಾಕ್ಬಾರ್ದು, ಪೇಸ್ಟ್ ಥರ ಮಾಡ್ಕೋಬಾರ್ದು, ಸುಮ್ಮನೆ ಪುಡಿಪುಡಿ ಆಗ್ಬೇಕಷ್ಟೆ. ತರಿ 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 ಅನ್ನಂಗಿರ್ಬೇಕಾಗುತ್ತೆ, ತುಂಬ ನುಣ್ಣಗಾಕೊಂಡ್ರೆ ಚೆನ್ನಾಗಿರುತ್ತೆ. ಮಿಕ್ಸಿಗೆ ಹಾಕಿದ್ದಾಯ್ತು, ಇವಾಗ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ. ಪುಟಾಣಿ ಏನಿದ್ದು ನಿನ್ನ ಅವಸ್ಥೆ? ಹಾ ತಡಿ
ಈ ತರ ಇರಬೇಕು, ತುಂಬಾ ನುಣ್ಣಗಾಗಬಾರ್ದು, ಸುಮ್ಮನೆ ತದ್ಲಾಗ್ಬೇಕಷ್ಟೇ. ಗಮ್ ಅಂತ ಇದೆ ಇವಾಗ್ಲೇನೆ ಅದು. ಇನ್ನು ಪಲ್ಯಗಳಿಗೆ ಹಾಕೊಂಡು ತಿಂದ್ರಂತೂ ಅಷ್ಟು ಟೇಸ್ಟ್ ಇರುತ್ತೆ. ಇದು ಸ್ಮೆಲ್ ಹೋಗುತ್ತಲ್ವಾ, ನಾವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು, ಓಪನ್ ಅಲ್ಲಿ ಇಡಬಾರ್ದು ಜಾಸ್ತಿ. ಒಂದು ಬಾಟ್ಲಿಗೆ ಹಾಕೊಂಡು ಸ್ಟೋರ್ ಮಾಡಿ ನಿಧಾನಕ್ಕೆ ಹಾಕ್ತೀನಿ, ನಿನ್ನ ಟೆನ್ಷನ್ ಕೊಡ್ಬೇಡ. ನೋಡಿ ನನ್ನ ಮಗನೇ ನನಗೆ ಚೆಲ್ತೀಯಾ ಅಂತ ಅವನಿಗೆ ಟೆನ್ಷನ್ ಆಗಿದೆ ನಾನು ಹಾಕೋದು. ಹೆಂಗಿದೆ ಹೆಂಗಿದೆ ಗೊತ್ತಿಲ್ಲ, ಪಲ್ಯ ಮಾಡಿ ಪಲ್ಯಕ್ಕೆ ಹಾಕ್ತಾ ಗೊತ್ತಾಗುತ್ತೆ ನಿನಗೆ ಟೇಸ್ಟ್ ಪಲ್ಯಗಳಿಗೆ. ಹುಚ್ಚೆಳ್ ಪುಡಿ ರೆಡಿ ಆಯಿತು, ಬಾಕ್ಸ್ಗೆ ಹಾಕ್ಕೊಂಡು ಇವಾಗ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಇದನ್ನ. ಒಂದೊಂದು ಸ್ಪೂನ್ ಹಾಕ್ಕೋಬೇಕಷ್ಟೇ, ಜಾಸ್ತಿ ಹಾಕ್ಕೋಬಾರ್ದು. ಒಂದು ಸ್ಪೂನ್ ಸಾಕಾಗುತ್ತೆ, ನಮ್ಮ ಮನೆ 4 ಜನ ಇದೀವಲ್ಲ, 4 ಜನ ಪಲ್ಯ ಮಾಡೋಕ್ಕೆ ಒಂದು ಸ್ಪೂನ್ ಸಾಕಾಗುತ್ತೆ. ಹೌದಾ ಬಂಗಾರಿ? ಗೊತ್ತಿರಲಿಲ್ಲ ಕಣಪ್ಪ ನನಗೆ. ಇವಾಗ ಬಾರ್ಲಿ ಕೂಗ್ಸಿದ್ದೀನಲ್ಲ, ಏನಾಯ್ತು ನೋಡೋಣ. ಬೆಂದಿದೆಯಲ್ಲ ನೋಡಿ, ಕುಕ್ಕರ್ ಸುಡುತ್ತೆ ಅಂತ ಅಷ್ಟು ದೂರ ಹೋಗ್ತದೆ ನನ್ನ ಮಗ. ಬೆಂದಿದೆ ಬಾರ್ಲಿ. ನನ್ನ ಮಗ ಎಷ್ಟು ಡಿಸ್ಟರ್ಬ್ ಮಾಡಬೇಕು ಅಷ್ಟು ಮಾಡ್ತಾ ಇದ್ದಾರೆ ನೋಡು. ಇದು ಬಾರ್ಲೆ ಬೆಂದಿದೆಯಲ್ವಾ, ಹಾಗೆ ಮಾಡೋದಕ್ಕಿಂತ ಒಂದು ರೌಂಡ್ ಮಿಕ್ಸಿಗೆ ಸ್ವಲ್ಪ ತದ್ಲು ಮಾಡಿಕೊಂಡು ಆಮೇಲೆ ಮಾಡೋಣ. ಇದು ಎಷ್ಟು ತಂಪು ಗೊತ್ತಾ, ಈ ಬಿಸಿಲಿಗೆ ಅಷ್ಟು ತಂಪು ಈ ಬಾರ್ಲೆ ತಿನ್ನೋದ್ರಿಂದ. ರೌಂಡ್ ಮಿಕ್ಸಿಗೆ ಹಾಕ್ಕೋಬೇಕು, ತುಂಬ ದಪ್ಪ ದಪ್ಪ ಇರುತ್ತೆ ನೋಡಿ ಈ ಥರ. ಅದಕ್ಕೋಸ್ಕರ ಸುಮ್ಮನೆ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿದ್ದೀನಿ, ಸಾಸಿವೆ ಚಿಟಪಟ ಅಂದ ತಕ್ಷಣ ಕಡಲೆಬೇಳೆ. ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ ಬಾರ್ಲಿದು. ಕಡಲೆಬೇಳೆ ಸ್ವಲ್ಪ ಕೆಂಪಾಗಬೇಕು, ಚೆನ್ನಾಗಿ ಕಟ್ಟಿ ಕಟ್ಟಿ ಅಂತ ಸಿಗುತ್ತೆ ಅದರೊಳಗೆ ಬಾರ್ಲಿ ಒಳಗೆ. ಈ ಬೇಸಿಗೆಗೆ ಎಷ್ಟು ನಾವು ಬಾಡಿ ತಂಪಾಗಿ ಇಟ್ಕೊತೀವೋ ಅಷ್ಟು ಎಲ್ತಿಗೆ ಒಳ್ಳೆಯದು. ಈ ಬಾರ್ಲಿ ಇದೆಯಲ್ಲ ತುಂಬ ತಂಪು, ಇದು ಒಂದು 1/2 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಪೇಸ್ಟ್ಗೆ, ಜೊತೆಗೆ 2 ಹಸಿಮೆಣಸಿನಕಾಯಿ ಹಚ್ಚಿದ್ದೀನಿ, ಹಸಿಮೆಣಸಿನಕಾಯಿ ಹಾಕೋತಾ ಇದ್ದೀನಿ 2. ಹಿಂಗು ಟೇಸ್ಟ್ ಇಷ್ಟಪಡೋರು ಒಂದು ಚಿಟಿಕೆ ಹಿಂಗು ತುಂಬ ಚೆನ್ನಾಗಿರುತ್ತೆ. ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಇಷ್ಟೇ ಫ್ರೆಂಡ್ಸ್, ಇನ್ಸ್ಟೆಂಟಾಗಿ ಫಾಸ್ಟಾಗಿ ಆಗೋಗುತ್ತೆ, ಬ್ಯಾಚುರಲ್ಸ್ ಎಲ್ಲ ಆರಾಮಾಗಿ ಮಾಡ್ಕೋಬೋದು. ಇದರೊಳಗಡೆ ನಾನು ಹಚ್ಚಿಟ್ಕೊಂಡಿದ್ದು ಈರುಳ್ಳಿ, ಒಂದೇ ಒಂದು ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದು ಈರುಳ್ಳಿ, ಹಸಿ ಈರುಳ್ಳಿ ಹಾಕ್ಕೊತೀನಿ, ಜೊತೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ನಾನು ಒಂದು ರೌಂಡ್ ಮಿಕ್ಸಿಗೆ ತದ್ಲು ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತೀನಿ ಇದರೊಳಗೆ. ಆ ನೀರು ಬಸ್ಕೊಂಡು ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ಲ ಅದೇ ನೀರನ್ನ ಇವಾಗ ನಾನು ಯೂಸ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ತೊಳೆದು ನಾನು ಒಂದು ಹೆಚ್ಚು ಕಮ್ಮಿ ಒಂದು 6-7 ವಿಷಲ್ ಕೂಗಿಸ್ಕೊಂಡಿದ್ದೀನಿ ಬಾರ್ಲಿ, ಆವಾಗ ಚೆನ್ನಾಗಿ ಬೆಂದಿತ್ತು. ನೀರು ಬಸ್ಕೊಂಡು ನಾನು ಚೆನ್ನಾಗಿ ತಣಗಾಕಿಟ್ಟಿದ್ದೀನಿ, ತಣಗಾದ್ಮೇಲೆ ಅದನ್ನು 1 ರೌಂಡ್ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕಿದ್ಮೇಲೆ ಒಗ್ಗರಣೆ ಹಾಕ್ಕೊಂಡು ನೋಡಿ ಇದನ್ನು ಮೊಸರು ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ನಾವು ಈ ಥರ ಮಾಡ್ಕೊತಿನೋದು. ಬೆಳಗ್ಗೆ ಬ್ರೇಕ್ಫಾಸ್ಟಿಗಾದರೂ ಆಗ್ಬೋದು, ಈವ್ನಿಂಗ್ ಊಟಕ್ಕಾದರೂ ಆಗ್ಬೋದು, ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ಈ ಬೇಸಿಗೆಗೆ ವಾರಕ್ಕೊಂದು 2-3 ಸತಿ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ದೇಹ ತಂಪಾಗಿರುತ್ತೆ. ಬಾರ್ಲಿಯಿಂದ ಮಾಡಿರೋ ರೆಸಿಪಿ ರೆಡಿ ಆಯಿತು. ಇದಕ್ಕೆ ಮಾವಿನಕಾಯಿ ಉಪ್ಪಿನಕಾಯಿ ನೆಂಚ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ನೋಡಿ ಬಾರ್ಲಿಯಿಂದ ಮಾಡಿರೋ ಮೊಸರನ್ನ ರೆಡಿ ಆಯಿತು, ಸಖತ್ತಾಗಿರುತ್ತೆ ಟೇಸ್ಟು, ದೇಹಕ್ಕೆ ಅಷ್ಟೇ ತಂಪಾಗಿರುತ್ತೆ. ಇದ್ರ ಜೊತೆ ನೆಂಚ್ಕೊಳ್ಳೋಕ್ಕೆ ಹಸಿ ಮಾವಿನಕಾಯಿ ಉಪ್ಪಿನಕಾಯಿ, ಸಖತ್ತಾಗಿರುತ್ತೆ. ನಮ್ಮ ಗಗನ ಬೇಸಿಗೆ ರಜೆ ಬಂತಲ್ವಾ, ಹಾಲಿಡೇಸ್ ಅಂತ ಹೇಳ್ಬಿಟ್ಟು ಬೋರ್ ಆಗುತ್ತೆ ಅಂತ ಮೇಲೆ ಇಟ್ಟಿದ್ದ ಕೇರಂ ಬೋರ್ಡ್ ಎಲ್ಲ ತೊಳೆದ್ಬಿಟ್ಟು ತಗೊಂಬರ್ತಾ ಇದ್ದಾಳೆ. ಅವ್ರ ಅಕ್ಕ ಸಂಜೆ ತಂದ ತಕ್ಷಣ ಆಟ ಆಡೋಣ ಬಾ ಅಂತ ಸಿಕ್ಕಾಬಟ್ಟೆ ಫೋರ್ಸ್ ಮಾಡ್ತಿದ್ದ, ಆದರೆ ಅವಳು ಹೋಗಿರಲಿಲ್ಲ. ಅವ್ರ ಅಪ್ಪ ಬಂದ ತಕ್ಷಣ ಅವ್ರ ಅಪ್ಪಗೆ ಇಟ್ಕೊಂಡಿದ್ದಾನೆ, ಬಾ ಪಪ್ಪ ಆಡೋಣ ಕೇರಂ ಬೋರ್ಡು ಅಂತ. ಬಟ್ ಅವನಿಗೆ ಬರಲ್ಲ, ಆದರೂ ಆ ಮಕ್ಕಳಲ್ವಾ, ಅವ್ರ ಅಪ್ಪ ಈಗ ಸ್ವಲ್ಪ ಕಲಿಸೋಕೆ ಟ್ರೈ ಮಾಡ್ತಾ ಇದ್ದಾರೆ.
ನೋಡಿದ್ರಲ್ಲ ನಾನೇನೇನು ಸ್ವಲ್ಪ ಅಡುಗೆ ಮನೆಯಲ್ಲಿ ಪ್ರಿಪ್ರೇಷನ್ ಯಾವ್ಯಾವ ಥರ ಮಾಡ್ಕೊಂಡಿದ್ದೆ ಅಂತ. ಈ ಥರ ಮಾಡ್ಕೊಳ್ಳೋದ್ರಿಂದ ಹೆಣ್ಮಕ್ಳಿಗೆ ಬೆಳಗ್ಗೆ ಹೊತ್ತು ಅರ್ಜೆನ್ಸಿ ಇರೋಲ್ಲ, ಟೆನ್ಷನ್ಸ್ ಇರೋಲ್ಲ, ಸ್ವಲ್ಪ ಈಸಿ ಆಗುತ್ತೆ ನಮಗೆ. ಜೊತೆಗೆ ಸ್ವಲ್ಪ ಟೇಸ್ಟಾಗಿರುತ್ತೆ ಅಡುಗೆಗಳೆಲ್ಲ. ನಾನು ಹುಚ್ಚೆಳ್ಳು ಪೌಡ್ರ್ ಆಗಿರ್ಬೋದು, ಕಸೂರಿ ಮೆಂತ್ಯ ಎಲ್ಲ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ತುಂಬ ಸ್ಪೆಷಲ್ ಆಗಿರುತ್ತೆ. ನನ್ನ ಬ್ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಜೊತೆಗೆ ಹೆಣ್ಮಕ್ಳಿಗೆ ನನ್ನ ಅಡುಗೆ ಮನೆ ಟಿಪ್ಸು ಸಹ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.